ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪಾಲೇಪಲ್ಲಿ ಗ್ರಾಮದಲ್ಲಿ ಜೆಡಿಎಸ್ ತೊರೆದು 20 ಕುಟುಂಬಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಪಾಲೇಪಲ್ಲಿ ಗ್ರಾಮದ 20 ಹೆಚ್ಚು ಕುಟುಂಬಗಳು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಪಾಲೇಪಲ್ಲಿ ಗ್ರಾಮದಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸೇರ್ಪಡೆಯಾದವರಿಗೆ ಕಾಂಗ್ರೆಸ್ ಪಕ್ಷದ ಶಾಲು ಬೋಧಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು. ಪಾಲೇಪಲ್ಲಿ ಗ್ರಾಮದ ಎ ಪಿ ನಾರಾಯಣಸ್ವಾಮಿ, ದೋಬಿ ರಾಮಣ್ಣ, ಮುನಿಯಪ್ಪ, ಚಿಕ್ಕಮುನಿಮಂಗಲ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ವೆಂಕಟೇಶಪ್ಪ, ನೂಕ್ಲು ಮುನಿರಾಜು, ಡಿಪೋ ಮುನಿರೆಡ್ಡಿ ಮತ್ತು ಸಹೋದರರು ಮತ್ತಿತರರು ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮಾಜಿ ಎ ಎಂ ಸಿ ನಿರ್ದೇಶಕರಾದ ವೆಂಕಟರಾಯಪ್ಪ, ಎ ಆರ್ ಕೆ ಟೊಮೆಟೊ ರವಿ, ತಿನಕಲ್ಗೌಡರ ನಾರಾಯಣಸ್ವಾಮಿ, ಪಶ್ಚಿಮ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ನಾಯನಹಳ್ಳಿ ಸ್ವಾಮಿ, ಪಾಲೇಪಲ್ಲಿ ಮುನಿ ಸೇರಿದಂತೆ ಮಾಜಿ ಶಾಸಕರ ಬೆಂಬಲಿತ ಹಲವಾರು ಮುಖಂಡರು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದರಲ್ಲಿ ಒಂದು ಹಬ್ಬದ ಆಚರಣೆ ಮಾಡುವಂತಾಗಿದೆ. ನಾಳೆ ಏನಂದ್ರೆ ನಾಳೆ ಹಬ್ಬ ಇರೋದು, ಆದ್ರೆ ಇವತ್ತೇ ಶುರುವಾಯ್ತು ನಮ್ಮಲ್ಲಿ. ನಾಳೆ ಏನಂದ್ರೆ ಈ ಹಿಂದೆ ಇದು ಎಲೆಕ್ಷನ್ ಏನಾದರೂ ಡಿಕ್ಲೇರ್ ಮಾಡಿಬಿಟ್ರೆ ಮತ್ತೆ ಸೇರಕ್ಕೆ ಆಗಲ್ಲ, ಇದೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ನಿರ್ಣಯ ಮಾಡಿ ಹೇಳಿದ್ರಿಂದ ಇವತ್ತೇ ನಿರ್ಣಯ ಮಾಡುವುದು. ಪಾಲೇಪಲ್ಲಿ ಗ್ರಾಮದಲ್ಲಿ ಅದರಿಂದ ಒಂದು ದಿವಸ ಮುಂಚಿತವಾಗಿ ನಮಗೆ ಹೊಸ ವರ್ಷವನ್ನ ತಾವು ಬಯಸಿದ್ದೀರಾ ಅಂದ್ರೆ ಯುಗಾದಿಯನ್ನ ಹಬ್ಬದ ಒಂದು ವಾತಾವರಣ ಸೃಷ್ಟಿ ಮಾಡಿ ಸುಮಾರು 25 ವರ್ಷಗಳಿಗಿಂತ ಹೆಚ್ಚು ಅದಕ್ಕಿಂತ ಮುಂಚೆ ಇದ್ದಂತ ಸನ್ನಿವೇಶ ಬೇರೆ ಪಾಲೇಪಲ್ಲಿಯಲ್ಲಿ. ಆ 25 ವರ್ಷಗಳ ರಾಜಕೀಯ ವಾತಾವರಣವೇ ಒಂದು ರೀತಿ ಬದಲಾಗಿತ್ತು. ಈಗ ಮತ್ತೆ ಆ ಹಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ನಂಬಿಕೆ ಬರ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಗ್ರಾಮದ ಇವತ್ತು ಸೇರ್ಪಡೆ ಆಗಿರ್ತಕ್ಕಂತ ನಾರಾಯಣ ಸ್ವಾಮಿ ಅವರು, ಬೈರೆಡ್ಡಿ ಅವರು, ಮನೆಯಪ್ಪನವರು, ರಾಮಚಿನಪ್ಪನವರು, ಶ್ರೀನಿವಾಸ ಅವರು ಮತ್ತು ಎಲ್ಲ ಎಲ್ಲ ಸ್ನೇಹಿತರು ನಾರಾಯಣ ಪ್ರಶಸ್ತಿ ಅವರು ಪ್ರಶಂಸೆ. ಇವರೆಲ್ಲರೂ ಪಾಲೇಪಲ್ಲಿಯ ಎಲ್ಲ ಪ್ರಮುಖರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಕ್ಟಿವ್ವಾಗಿ ಅವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಗ್ರಾಮದ ನಮ್ಮ ಜೊತೆಯಲ್ಲೇ ಇದ್ರು ಮೂಕರು ವೆಂಕಟೇಶಪ್ಪನವರು ಸ್ನೇಹಿತರೆಲ್ಲ ವಾಪಸ್ ನಮ್ಮ ಜೊತೆ ಬಂದಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನ ಹಾಕಿದ್ದೀನಿ. ಸರಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ಈ ಭಾಗದ ಎಲ್ಲ ಹಿರಿಯ ಮುಖಂಡ್ರೆ, ಇಲ್ಲಿ ಬಂದಿರತಕ್ಕಂತ ಗ್ರಾಮದ ಎಲ್ಲ ತಾಯಂದಿರೆ, ಅಕ್ಕ ತಂಗಿಯರೆ, ಆಕೆಯ ಹಿರಿಯ ಮುಖಂಡ್ರೆ ಮತ್ತು ಸ್ನೇಹಿತರೆ ಮತ್ತು ಇಲ್ಲಿ ಬಂದಿರತಕ್ಕಂತ ಭವಿಷ್ಯದ ನಮ್ಮ ಭಾರತದ ಕಟ್ಟುವಂತ ಭವಿಷ್ಯದ ಪುಟಾಣಿ ಮಕ್ಕಳೇ, ನಾವು ಏನಿದೆ ಇನ್ನ ಕೆಲವು ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. ಬಹುಶಃ ಮುಂದಿನ ವಾರ ಇಷ್ಟೊತ್ತಿಗೆ ಘೋಷಣೆ ಆಗ್ಬಹುದು ಚುನಾವಣೆ ದಿನಾಂಕ ಅಂತ ನಾವು ಅನ್ಕೊಂಡಿದೀವಿ. ಬಹುಶಃ ಒಂದು 8-10 ದಿವಸದೊಳಗಡೆ ಘೋಷಣೆ ಆಗುವಂತ ಶತಸಿದ್ಧ
ಏಪ್ರಿಲ್ ಪುರುಷ ಏಪ್ರಿಲ್ ಕಡೆ ವಾರ ಅಥವಾ ಮೇ ಮೊದಲ ವಾರದ ಚುನಾವಣೆ ಇರಬಹುದು ಅಂತ ನಾವು ಅನ್ಕೊಂತೀವಿ. ನಮ್ಮ ಗ್ರಾಮಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ನಾನು ಮತ್ತೆ ಬರ್ತೇನೆ. ಆ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ನಾನು ಹೇಳಿದ್ವಿ, ಆ ಸಂದರ್ಭದಲ್ಲಿ ಹೇಳ್ತೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಕುಟುಂಬದ ಜೊತೆ ಸುಮಾರು 60 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಮ್ಮ ಜೊತೆ ನಮ್ಮ ಟ್ರೆಜರಿ ವೆಂಕಟಪ್ಪ ಅವರು ಬಿಡಿಸಿಕೊಂಡು ಬಂದಿದ್ದಾರೆ. ಈಗ ಅವರು 81 ಆಯ್ತು, 82 ವರ್ಷ ಅಂತಾರೆ. 82 ವರ್ಷ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಗಾಡಿ ಹೋಗಲ್ಲ ಅಂತ ಹೇಳಿ ಅದೊಂದು ರಸ್ತೆ ಬಹುಶಃ ಅವರು ಅವಧಿಯಲ್ಲಿ ಈಗ 10 ವರ್ಷದಲ್ಲಿ ಅವ್ರ ಒಂದು ರಸ್ತೆ ಆ ಕಡೆಯಿಂದ ಅವ್ರು ಮಾಡಬಹುದು. ಅವತ್ತು ನಮಗೆ ಒಪ್ಪಿದ್ದಿದ್ರೆ ನಾವು ಆ ಕಡೆಯಿಂದ ಮಾಡಿಸಕ್ ರೆಡಿ ಇದ್ವಿ. ಗ್ರಾಮಸ್ಥರು ನಮ್ಗೆ ಆ ಕಡೆಯಿಂದ ಬೇಡ, ಇಲ್ಲಿಂದನೇ ಬೇಕು ಅಂತ ಕಾರಣಕ್ಕೋಸ್ಕರ ಇಲ್ಲಿ ಕೆರೆಯಲ್ಲಿ ರಸ್ತೆ ಮಾಡೋದು ಕಷ್ಟ ಆಗ್ತದೆ. ನಾಳೆ ನಿರಂತರವಾಗಿ ರಸ್ತೆ ಗುಣಮಟ್ಟದಿಂದ ಎಷ್ಟೇ ಮಾಡಿದ್ರು ಕೂಡ ನೀರಿನ ತೇವಾಂಶದಿಂದ ರಸ್ತೆ ಹಾಳಾಗುತ್ತೆ ಅಂತ ಹೇಳಿ ಅದೊಂದು ರಸ್ತೆ ಬಿಟ್ರೆ ಶೆಟ್ಟಳ್ಳಿ ಪಂಚಾಯತಿಯಲ್ಲಿ ನಾನು 8.5 ವರ್ಷ ಶಾಸಕನಾಗಿರುವಂತ ಅವಧಿಯಲ್ಲಿ ಎಲ್ಲಾ ಡಾಂಬರೀಕರಣ ರಸ್ತೆ ಮಾಡಿಸಿದ್ವಿ. ಅವರು ಈಗ ಗೊತ್ತಿದೆ ಹಲವಾರು ಗ್ರಾಮಗಳಲ್ಲಿ ಇವತ್ತು ಹಲವಾರಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಆ ಸಂದರ್ಭದಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿಸುವಂತ ಕೆಲಸ ಮಾಡಿದ್ವಿ. ಅದ್ರ ಮುಂಚೆ ತಮಗೆ ಗೊತ್ತಿದೆ ಗ್ರಾಮಗಳಲ್ಲಿ ಪಿಚ್ಚಿಂಗ್ ಇರ್ತಿತ್ತು, ಬಂಡೆಗಳು ಹಾಕ್ಬಿಟ್ಟು ಮಾಡಿರುವಂತ ಪಿಚ್ಚಿಂಗ್ ರಸ್ತೆಗಳಿತ್ತು. ಸಿಮೆಂಟ್ ರಸ್ತೆಗಳನ್ನ ಮಾಡುವಂತ ಕೆಲಸಕ್ಕೆ ಅವತ್ತು ನಾವು ಕೈಯಾಕಿ ಅವತ್ತು ಬಹುತೇಕ ಈಗ ಎಲ್ಲಾ ಗ್ರಾಮಗಳು ಇದಾವೆ, ಅದರಲ್ಲೂ ವಿಶೇಷವಾಗಿ ಕಾಲೋನಿಗಳಲ್ಲಿ. ನಾನು ಮೊನ್ನೆ ಮುನಿಮಂಗಲ ಗ್ರಾಮಕ್ಕೆ ಹೋದಾಗ ಅಲ್ಲಿ ಗಂಡೂರ್ಮಂಗಲ ಗ್ರಾಮಕ್ಕೆ ಹೋದಾಗ ಅಲ್ಲಿ ಪಾಪ ಕಾಲೋನಿಯಲ್ಲಿ ಬಂದು ಹೆಂಗಸರು ನಾನು ಕೇಳ್ತಾ ಸರ್ ಅವತ್ತು ನೀವೇನು ರಸ್ತೆ ಮಾಡಿಸಿದ್ರೆ ನಮ್ಮ ಕಾಲೋನಿಗೆ ಅದು ಬಿಟ್ಟು ರಸ್ತೆ ಮಾಡಿಲ್ಲ, ಆ ಮುಖ್ಯ ರಸ್ತೆಯಲ್ಲಿ ಸ್ವಲ್ಪ ಮಾತ್ರ ಬೀದಿಯಲ್ಲಿ ಮೊನ್ನೆ ತಾನೆ ಬಂದು ಸಿಮೆಂಟ್ ರಸ್ತೆ ಮಾಡಿದ್ದಾರೆ ಅಂತ ಹೊಸದಾಗಿ ಮೊನ್ನೆ ಮಾಡಿದ್ದಾರೆ ಸರ್, ಇತ್ತೀಚೆಗೆ ಇಷ್ಟು ವರ್ಷದಲ್ಲಿ ಏನು ಮಾಡಿರ್ಲಿಲ್ಲ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಆ ಗ್ರಾಮಗಳಿಗೆ ಟಾರ್ ರಸ್ತೆ ಸಂಪರ್ಕ ಇದೆಲ್ಲ ರಸ್ತೆಗಳನ್ನು ಮಾಡಿದ್ವಿ. ಇವತ್ತು ಪರಿಶಿಷ್ಟ ಜಾತಿ ಎಸ್ಸಿ ಎಸ್ಟಿ ಇರ್ತಕ್ಕಂತ ವಾಸ ಮಾಡ್ತಕ್ಕಂತ ಬಾಂಧವರಿಗೆ ಇವತ್ತು ಯಥೇಚ್ಛವಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನ ಬರ್ತಾ ಇತ್ತು. ಆದ್ರೆ ಈಗಿರ್ತಕ್ಕಂತ ಶಾಸಕರು ಏನ್ ಮಾಡಿದ್ದಾರೆ, ಅದನ್ನ ಎಸ್ಸಿ ಎಸ್ಟಿ ಜನ ವಾಸ ಇರುವಂತ ಜಾಗ ಬಿಟ್ಬಿಟ್ಟು ಬೇರೆ ಕಡೆಗೆ ಸಿಮೆಂಟ್ ರಸ್ತೆ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನ ಯಾರು ಪ್ರಶ್ನೆ ಮಾಡಲಿಲ್ಲ. ಇದೇ 10 ವರ್ಷ ನಾನು ಶಾಸಕನಾಗಿದ್ದರೆ ಒಂದು ಪ್ರತಿಯೊಂದು ಎಸ್ಸಿ ಎಸ್ಟಿ ಕಾಲೋನಿಯಲ್ಲಿ 1 ಸೆಂಟಿಮೀಟರ್ ಕೂಡ ಬಾಕಿ ಇರ್ತಿರೋ ಎಲ್ಲಾ ರಸ್ತೆಗಳನ್ನ ಅವರ ಬೇಡಿಕೆಗೆ ಅನುಗುಣವಾಗಿ ಮಾಡಿಸುವಂತ ಕೆಲಸ ಮಾಡ್ತಿದ್ದೆ. ಮಿಕ್ಕ ಬೇರೆ ಭಾಗದಲ್ಲಿ ರಸ್ತೆಗಳನ್ನ ಸರ್ಕಾರದಲ್ಲಿ ಕಾಡಿ ಬೇಡಿ ಆದ್ರೂ ನಾನು ವಿಶೇಷ ಅನುದಾನಗಳನ್ನು ತಂದು ಆ ರಸ್ತೆ ಮಾಡಿಕೊಂಡೆ. ಸಾಮಾನ್ಯ ಜನ ಇರುವಂತ ಜಾಗದಲ್ಲಿ ಈ ಅನುದಾನ ಬಳಕೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಕೇಳ್ಬೋದು ಅಂದ್ರೆ ನಮ್ ಕಡೆ ಪ್ರಯತ್ನ ಪಟ್ಟರೆ ಮಾರ್ಗ ಇದೆ, ಅವಕಾಶ ಇದೆ. ಯಾವ ವರ್ಗಕ್ಕೆ ಇವತ್ತು ಹಣ ಮೀಸಲಾಗಿದೆ ಆ ವರ್ಗದ ಅಭಿವೃದ್ಧಿ ನಾವು ಮಾಡಬೇಕಾದ್ರೂ ನಮ್ಮೆಲ್ಲರೂ ಕರ್ತವ್ಯ. ಇವತ್ತು ಒಂದು ವ್ಯವಸ್ಥಿತವಾಗಿ ಇವತ್ತು ಅಭಿವೃದ್ಧಿ ಕೆಲಸ ಮಾಡುವಂತದಕ್ಕೆ ಕೈ ಹಾಕ್ತಿಲ್ಲ ಅವರು. ಇವತ್ತು ಒಂದು ಉದಾಹರಣೆ ಹೇಳ್ತೀನಿ, ಒಂದು ಕಾರ್ ರಸ್ತೆ 1 ಕಿಲೋಮೀಟರ್ 1.5 ಕೋಟಿ ಖರ್ಚು ಮಾಡಿ ರಸ್ತೆ ನಾವು ಮಾಡಿಸಿದಾಗ ಆ ರಸ್ತೆಯ ವಯಸ್ಸು ಎಷ್ಟಿರ್ಬೇಕು, ಅದು ಅಂದ್ರೆ ಎಷ್ಟು ದಿವಸ ಬಾಳ್ಬೇಕು ಅನ್ನೋದು ಮುಖ್ಯ. ಇವತ್ತು ಅವ್ರು ಮಾಡಿಸಿದಂತ ಸಿಮೆಂಟ್ ರಸ್ತೆಗಳು 3 ತಿಂಗಳು 4 ತಿಂಗಳಿಗೆ ಎಲ್ಲ ಸಿಮೆಂಟ್ ಎದ್ದೋಗ್ತಾ ಇದೆ, ಅದು ರಿಪೇರಿ ಕೂಡ ಮಾಡಕ್ ಸಾಧ್ಯ ಇಲ್ಲ. ಸಿಮೆಂಟ್ ರಸ್ತೆ ಇವತ್ತು ನಿಮ್ಮೂರಿಗೆ ನಾನು ನಡ್ಕೊಂಡ್ ಬರ್ತಾ ಇದ್ದೆ, ಜಲ್ಲಿಯೆಲ್ಲ ತೇರ ಹೋಗ್ಬಿಟ್ಟಿದ್ದಾರೆ ಕೆಲವರು ನೋಡ್ಕೊಂಡ್. ಈಗ ಅದು ಮತ್ತೆ ಅದ್ರ ಸಿಮೆಂಟ್ ಹಾಕ್ತೇನೆ ನಿಲ್ಲಲ್ಲ, ಅದು ಪೂರ್ತಿ ಕಿತ್ತಾಕ್ಬೇಕು ಮತ್ತೆ ಹೊಸದಾಗಿ ಸಿಮೆಂಟ್ ರಸ್ತೆ ಮಾಡ್ಬೇಕು. ಇಲ್ಲ ಅದ್ರ ಮೇಲೆ ಮತ್ತೆ ಹೆಚ್ಚು ದಪ್ಪ ಒಂದು 5 ಇಂಚು 6 ಇಂಚು ದಪ್ಪ ಸಿಮೆಂಟ್ ಅಂದ್ರೆ ಕಾಂಕ್ರೀಟ್ ಅಂದ್ರೆ ಅದೇ ಟಾರ್ ರಸ್ತೆ ಮಾಡಿದ್ರೆ ಗುಂಡಿ ಬಿದ್ರೆ ಗುಂಡಿ ಮಾತ್ರ ನಾವು ಜಲ್ಲಿ ಹಾಕಿ ಕಾಲ್ ಪ್ಯಾಕ್ ಮಾಡ್ತೇವೆ, ಇನ್ನೊಂದು 3-4 ವರ್ಷ 5 ವರ್ಷ ಬರ್ತದೆ. ಇಲ್ಲಿ ಯಾರಿಗೆ ಉಳಿತಾಯ ಹೇಳಿ? ಇವತ್ತು ಸುಮಾರು 100 ಕಿಲೋಮೀಟರ್ ರಸ್ತೆ ಸಂಪರ್ಕ ನಮ್ಮ ಕ್ಷೇತ್ರದಲ್ಲಿದೆ. ಅವ್ರಿಗೆ ಯಾರು ಗುತ್ತಿಗೆದಾರರಿಗೆ ಅನುಕೂಲ ಮಾಡ್ಬೇಕು ಅವ್ರು ಏನ್ ಹೇಳ್ತಾರೆ ಅದನ್ ಮಾತ್ರ ಆಗ್ತಾರೆ ವಿನ, ಇವತ್ತು ಜನಕ್ಕೆ ಎಲ್ಲಿ ನಿಜವಾಗ್ಲೂ ರಸ್ತೆ ಹದಗೆಟ್ಟಿದೆ, ಯಾವುದು ಅತ್ಯವಶ್ಯಕ, ಯಾವುದಕ್ಕೆ ಆದ್ಯತೆ ಕೊಡ್ಬೇಕು, ಯಾವುದಕ್ಕೆ ತುರ್ತಾಗಿ ಆಗ್ಬೇಕು ಕೆಲಸ ಅನ್ನೋದಕ್ಕೆ ಗಮನ ಕೊಡ್ತೀರಾ ಅವರು? ಬರೀ ಅವರಿಗೆ ಬೇಕಾದವ್ರಿಗೆ ಬೇಕಾದಂತ ಕಡೆ ಮಾತ್ರ ಸರ್ಕಾರದಿಂದ ಬರುವಂತ ಅನುದಾನದಲ್ಲಿ
ಅವರು ಅದರಲ್ಲಿ ಪರ್ಸೆಂಟೇಜ್ ತಗೊಂಡ್ರು, ಅವರು ಆ ಕಾಮಗಾರಿಗಳನ್ನ ಮಾಡುವಂತ ಕೆಲಸ ಮಾಡಿದ್ರು. ಯಾವ ರೀತಿ ಆಗಿದೆ ಅಂದ್ರೆ ರಸ್ತೆಗಳು ಗುಣಮಟ್ಟ ಇಲ್ಲ, ಇವತ್ತು ಎಲ್ಲಿ ಅವಶ್ಯಕತೆ ಐತೆ ಅಲ್ಲಿ ರಸ್ತೆಗಳಾಗಿಲ್ಲ, ಅಲ್ಲೆಲ್ಲ ಜನ ಇವತ್ತು ಏನು ಕೇಳಕಾಗ್ತಿರೋ ಪರಿಸ್ಥಿತಿ ಆಗಿದೆ. ಇವತ್ತು ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬಹುತೇಕ 70% ರಸ್ತೆಗಳನ್ನ ಮತ್ತೆ ನಾವು ಪುನರ್ ನಿರ್ಮಾಣ ಮಾಡುವಂತ ಒಂದು ದೊಡ್ಡ ಒಂದು ಸಮಸ್ಯೆಯನ್ನ ಇವತ್ತು ಈಗ 10 ವರ್ಷ ಇದ್ದಂತ ಶಾಸಕರು ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಇಷ್ಟೇ, ಚುನಾವಣೆ ಹಿಂದಿನ ದಿವಸ ಜನರಿಗೆ ಆಸೆ ಆಮಿಷಗಳನ್ನು ತೋರಿಸಿ ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಓಟ್ ಹಾಕಿಸ್ಕೊಂಡು ಆ ದುಡ್ಡು ಸಂಪಾದಿಸ್ಕೊಳ್ಳೋ ಒಂದು ಕಾರಣಕ್ಕೋಸ್ಕರ ಇವತ್ತು ಗುಣಮಟ್ಟಕ್ಕೆ ತಿಲಾಂಜಲಿ ಮಾಡಿದ್ದಾರೆ. ಇವತ್ತು ಟಾರ್ ರಸ್ತೆ ಮಾಡಿದ್ರೆ ಇವತ್ತು ಏನು ಅವರು 50 ಕಿಲೋಮೀಟರ್ ಮಾಡಿದಾರೋ, 100 ಕಿಲೋಮೀಟರ್ ಮಾಡಿದಾರೋ, ಅದು ಮೂರಷ್ಟು ಇವತ್ತು ರಸ್ತೆಗಳು ಮಾಡೋದಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆ ಅವರು ಗಮನ ಕೊಟ್ಟಿಲ್ಲ. ಅದ್ರ ಬಗ್ಗೆ ಬಂದು ಗ್ರಾಮಗಳಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಊರುಗಳಿಗೆ ಇಂತಹ ರಸ್ತೆ ಮಾಡಿಸಿದ್ದೀನಿ, ಇಂಥದ್ದಾಗಿದೆ, ಇತರ ಗುಣಮಟ್ಟದ ರಸ್ತೆ ಮಾಡಿಸಿದ್ದೀನಿ ಅಂತ ಅವರು ಧೈರ್ಯವಾಗಿ ಹೇಳುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಅದು ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಜೊತೆಗೆ ಯಾರೋ ಕೆಲವನ್ನೆಲ್ಲ ಕರ್ಕೊಂಡು ವಿರುದ್ಧವಾಗಿ ಆ ಜಾತಿ ಕಂಡ್ರೆ ಆಗಲ್ಲ, ಈ ಜಾತಿ ಕಂಡ್ರೆ ಆಗಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾಷಣಗಳನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ಜನಕ್ಕೆ ಇದು ಯಾವ ರೀತಿ ಉಪಯೋಗ ಆಗುತ್ತೆ ದಯವಿಟ್ಟು ಯೋಚನೆ ಮಾಡಿ. ಜನ ನೀವು ನಿರೀಕ್ಷೆ ಮಾಡ್ತಾ ಇರೋದು ನಮ್ಗೆ ಏನು ಅನುಕೂಲ ಮಾಡಿದ್ದಾರೆ ಇವರು 10 ವರ್ಷ ಶಾಸಕರಾಗಿ ಹಿಡಿದು ನಾವು ರಸ್ತೆ ಏನು ನಮ್ಮ ನಂದರಾಮಸ್ವಾಮಿ ಗ್ರಾಮದವರೆಗೂ ಹೋಗುವಂತ ರಸ್ತೆ ಆ ಸಂದರ್ಭದಲ್ಲಿ ಮಾಡಿಸಿದ. ಇಲ್ಲಿಂದ ಶೆಟ್ಟಿಗೆ ಹೋಗುವಂತ ರಸ್ತೆ ಬಹಳ ಸಮಯ ಆಗಿತ್ತು ನಮ್ಗೆ ಆ ರಸ್ತೆ ಮಾಡಿಸೋದಕ್ಕೆ. ಅವತ್ತು ಬಹಳ ಹಣಕಾಸಿನ ಬಹಳ ತೊಂದರೆ ಇತ್ತು ಅವತ್ತು ಸರ್ಕಾರದಲ್ಲಿ. ಅದಾದ ನಂತರ ವಿವಿಧ ಯೋಜನೆಗಳಲ್ಲಿ ಈ ಒಂದು ಮುನಿಮಂಗಲ, ಚಿಕ್ಕ ಮುನಿಮಂಗಲ, ದೊಡ್ಡ ಮುನಿಮಂಗಲ, ಆಮೇಲೆ ಇವತ್ತು ಹೋಗ್ತಕ್ಕಂತ ರಸ್ತೆ ಇಲ್ಲಿ ಅನುಕೂಲ ಕ್ರಾಸ್, ಅನುಕೂಲ ಕ್ರಾಸ್ ಹೋಗ್ತಕ್ಕಂತ ರಸ್ತೆ ಅವತ್ತು ಮುಂಚೆ ಅದು ಮಣ್ಣು ರಸ್ತೆ ಇತ್ತು, ಅದನ್ನ ಮಾಡಿದ್ವಿ. ಮತ್ತೆ ಇಲ್ಲಿ ನಮ್ಮ ಈಲಪಳ್ಳಿ ಊರು ನಲ್ಮಾಚಿಗೆ ಒಳಗಡೆಯಿಂದ ಬರುವಂತ ರಸ್ತೆ ಮಾಡಿಸಿದ್ವಿ ಅವತ್ತು ನಮ್ಮ ಅವಧಿಯಲ್ಲಿ. ಈ ರೀತಿ ಹಲವಾರು ರಸ್ತೆಗಳು ಬಣ್ಣ ರಸ್ತೆಗಳನ್ನ ಆ ಸಂದರ್ಭದಲ್ಲಿ ನಾವು ಡಾಂಬರೀಕರಣ ರಸ್ತೆಗಳನ್ನ ಮಾಡಿದ್ವಿ. ನಮ್ಗೆ ಇದೊಂದೇ ಊರು, ಏನೋ ನಮ್ಮ ಘಟ್ಟ ಒಂದೇ ಒಂದು ಗ್ರಾಮದ ರಸ್ತೆ ಒಂದು ಆ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಆ ಕಡೆಯಿಂದ ರಸ್ತೆ ಬೇಡ ಅಂತಕ್ಕಂಥದ್ದು ಆ ಊರಿನಲ್ಲಿ ಗ್ರಾಮದವರು ನಮ್ಗೆ ಹಿಂಗೆ ಮಾಡ್ಕೊಡಿ ಅಂತ ಇಲ್ಲಿ